भारत जोड़ो संदर्भदल्लि कांग्रेस तन्न अस्तित्वन्न गट्टि माड्कोळ्ळिक्के मत्तोंदु कडे कांग्रेसिगे हुम्मस्सन्न तुंबिसुवंत निट्टिनल्लि कार्यकर्तरल्लि अदर जोतेगे ಭಾರತದ ಜನರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಭಾರತ ಜೋಡ ಮುಖಾಂತರ ಅಂತ ಹೇಳ್ತಾ ಇದ್ರು ಆದರೆ ಕರ್ನಾಟಕಕ್ಕೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ನಾಯಕರ ಜೋಡೋ ಕೆಲಸ ಆಗಬೇಕಾಗಿದೆ ಅನ್ನುವಂತ ಮಾತುಗಳು ಈಗ ಪ್ರಮುಖವಾಗಿ ಕಾಡ್ತಾ ಇದೆ ಬಿಕಾಸ್ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇರುವಂತ ಮಾತುಗಳು ಬಹಿರಂಗವಾಗಿ ಎಲ್ಲ ಒಂದು ಕಡೆ ಅಸಮಾಧಾನ ಇರುವಂತದನ್ನ ಹೊರಹಾಕಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿಯಾಗಿಲ್ಲವ ಹಾಗಾದ್ರೆ कई नायक नदे मत किताट शुरुआत चुनाव के कौंट डौन कई बेगुदी ब्लास्ट आगता दिन दिन कुर्ची किताट ही शुरुआता प्रश्न इष्ट दिन नावेलू वो अंत तोरसोत्सव इवर तम हल स्टेशनरी बिजनेस शुरुमी एर लक्ष संपादने निम्म हलियालू शुरु फ्रीडम आप डौनलोड अध्यक्ष दिनेश गुंडूराव कांग्रेस टिकेट को नायक सेरने टिकेट बैठे तीर्मान कई अंत दिनेश गुंडूराव स्क्रीनिंग कमिटी सेंट्रल एलेक्शन कमिटी टिकेट को तीर्मान अंत तिरुगेट को संबंध पट्टंते दिनेश गुंडूराव ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಳ್ಳೋಣ ದಾವಣಗೆರೆಯ ಸಿದ್ದರಾಮೋತ್ಸವದ ಬಳಿಕ ಕಾಂಗ್ರೆಸ್ನಲ್ಲಿ ಹೊಸ ಉರುಪು ಮತ್ತು ಉತ್ಸಾಹ ಕಂಡುಬಂದಿತ್ತು ಅಲ್ಲದೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಒಟ್ಟಾಗಿ ಹೋಗ್ತಾರೆ ಆ ಮುಖಾಂತರ ಬಿಜೆಪಿ ಸೋಲಿಸಲಿಕ್ಕೆ ಪಣ ತೊಡ್ತಾರೆ ಎಂಬುದೇ ಕೂಡ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಗಿತ್ತು ಆದರೆ ಈ ಚರ್ಚೆ ನಡುವೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ ಆಂತರಿಕ ಕದನ ಇದೆ ಶೀತಲ ಸಮರ ಇದೆ ಅನ್ನೋದನ್ನ ಸ್ವತಃ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆ ಕೊಡುವ ಮುಖಾಂತರ ಇದೀಗ ಕಾಂಗ್ರೆಸ್ನೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಿಚ್ಚಿಡ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ದಿನೇಶ್ ಗುಂಡೂರಾವ್ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರೇ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆಗೆ ಜನ ಕರ್ಕ ಬರಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು ಜನ ಕರ್ಕೋ ಬರ್ತಾರೆ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಈ ದಾಟಿಯಲ್ಲಿ ಹೇಳಿರುವಂತದ್ದು ನೋಡಿ ಒಂದು ಕಾರ್ಯಕ್ರಮ ಯಶಸ್ ಮಾಡೋದಕ್ಕೆ ಖಂಡಿತವಾಗಿ ಎಲ್ಲರ ಸಹಕಾರ ಬೇಕು ಎಲ್ಲರೂ ಕೂಡ ಭಾಗವಹಿಸಬೇಕು ಎಲ್ಲರೂ ಕೂಡ ತಮ್ಮ ಏನು ಆ ಒಂದು ಕಾರ್ಯಕ್ರಮವನ್ನು ಯಶಸ್ ಮಾಡೋದಕ್ಕೆ ಏನೇನು ಸಹಾಯ ಮಾಡಕ್ಕೆ ಸಾಧ್ಯ ಆಗುತ್ತೆ ಮಾಡಬೇಕು ಅದನ್ನ ಒಪ್ಪಿಕೊಳ್ಳುತ್ತೇನೆ ಆದರೆ ಅದು ಒಂದು ರೀತಿ ಒತ್ತಡದ ಮೇಲೆ ಮಾಡತಕ್ಕಂತದ್ದು ಅದು ಸರಿಯಿಲ್ಲ ಅಂತ ನನಗೆ ಅನಿಸುತ್ತೆ ಅಧ್ಯಕ್ಷರು ಬಹುಶಃ ಇದನ್ನ ನಾನು ಚೆನ್ನಾಗಿ ಮಾಡಿಸಬೇಕು ಅಂತ ಒಂದು ಅತ್ಯುತ್ಸಾಹದಿಂದ ಆ ತರ ಹೇಳಿರಬಹುದು ಆದರೆ ನಾವು ಮಾಡದೇ ಇದ್ದರೆ ನಾವು ನಿಮಗೆ ಟಿಕೆಟ್ ಕೊಡೋದಿಲ್ಲ ಅವೆಲ್ಲ ಖಂಡಿತವಾಗಿಯೂ ಅದು ಸರಿಯಾದ ಮಾತುಗಳಲ್ಲ ನಾವು ಎಲ್ಲರೂ ಕೂಡ ನೋಡಿ ಕಾರ್ಯಕ್ರಮ ಯಶಸ್ ಮಾಡೋದಕ್ಕೆ ಎಲ್ಲರ ಸಹಕಾರ ಮತ್ತು ಸ್ವಯಂ ಪ್ರೇರಣೆಯಿಂದ ಮಾಡತಕ್ಕಂತದ್ದು ಕೂಡ ಆಗಬೇಕು ಆ ತರ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ ಸಿಕ್ಕೇ ಸಿಗುತ್ತೆ ಮತ್ತು ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ಬಹಳ ಚೆನ್ನಾಗಿ ಆಗ್ತಾ ಇದೆ ಖಂಡಿತವಾಗಿ ಕರ್ನಾಟಕದಲ್ಲೂ ಕೂಡ ಅದೇ ತರ ಆಗ್ತದೆ ಶಿವಕುಮಾರ್ ಅವರಿಗೆ ಯಾವುದು ಆತಂಕ ಪಡಬೇಕಾಗಿ ಏನಿಲ್ಲ ಖಂಡಿತವಾಗಿ ಎಲ್ಲರೂ ಸಹಕಾರ ಕೊಟ್ಟು ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ಆಗಿ ಆಗ್ತದೆ ಅದೆ ಬಹುಶಃ ಅವರಿಗೆ ಇದನ್ನು ತುಂಬಾ ನಾನು ಚೆನ್ನಾಗಿ ಮಾಡಲೇಬೇಕು ಅಂತ ಆ ರೀತಿಯಾಗಿ ಹೇಳಿರಬೇಕು ಹೇಳಿರಬಹುದು ಅಷ್ಟೇ ಬಹಿರಂಗವಾಗಿ ಶಾಸಕರು ಸಹಕಾರ ಕೊಡ್ತಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇವೆಲ್ಲ ನಾಲ್ಕು ಕೋಣೆ ಒಳಗಡೆ ಚರ್ಚೆ ಆಗ್ತಿರತಕ್ಕಂತದ್ದು ಮನೆಯ ಒಳಗಡೆ ಚರ್ಚೆ ಆಗುವಂತದ್ದು ಇದನ್ನ ಬಹಿರಂಗವಾಗಿ ಮಾಧ್ಯಮದಲ್ಲಿ ಹೇಳಿಕೆ ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ಇದು ಬಿಜೆಪಿಗೆ ಆಹಾರ ಆಗ್ತಿದೆಯಾ ನೋಡಿ ಎಲ್ಲ ಕಾರ್ಯಕ್ರಮಗಳು ಸಕ್ಸೆಸ್ ಆಗಿದೆ ಅದು ನಮ್ಮ ಸಿದ್ದರಾಮೋತ್ಸವದ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಸ್ವತಂತ್ರ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳು ಮತ್ತು ಒಂದೊಂದು ಸಲ ಒಬ್ಬೊಬ್ಬರು ಸಹಕಾರ ಕೊಡ್ತಾರೆ ಕೆಲವರು ಕಡಿಮೆ ಕೊಟ್ಟಿರಬಹುದು ಕೆಲವರು ಜಾಸ್ತಿ ಕೊಟ್ಟಿರಬಹುದು ಕೆಲವರು ಬೇರೆ ಬೇರೆ ತೊಂದರೆಗಳು ಇರಬಹುದು ಅದರಿಂದ ಅದನ್ನ ನಾವು ಒಂದು ಅದೇ ಒಂದು ಮಾನದಂಡ ಅಂತ ನಾವು ಇಟ್ಕೊಳ್ಳತಕ್ಕಂತದ್ದು ಏನಿಲ್ಲ ಆದರೆ ಇದೇನು ದೊಡ್ಡ ವಿಚಾರ ಏನಲ್ಲ ನನಗೆ ಅನ್ಸುತ್ತೆ ಇದರಲ್ಲಿ ನಮ್ಮಲ್ಲೇನ ಆಂತರಿಕ ವ್ಯತ್ಯಾಸ ಏನಿಲ್ಲ ಮೊನ್ನೆ ಕೂತ್ಕೊಂಡು ನಾವೆಲ್ಲರೂ ಒಟ್ಟಿಗೆನೇ ಚರ್ಚೆ ಮಾಡಿದೋ ಸಿಎಲ್ಪಿ ಲೀಡರ್ ಅಧ್ಯಕ್ಷರು ಸುರ್ಜೇವಾಲ ಅವರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಕಾರ್ಯಕ್ರಮ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಚರ್ಚೆ ಮಾಡಿದೀವಿ ಮತ್ತೆ ಅದನ್ನ ಎಲ್ಲರ ಸಹಕಾರ ಇದೆ ಇದು ಬಹುಶಃ ಅವರ ಒಂದು ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸೋ ಬಿಜೆಪಿ ಅವರಿಗೆ ಇದರಿಂದ ಏನು ಆಹಾರ ಸಿಗೋದಿಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಸೇರೇ ಮಾಡ್ತೀವಿ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಭಾರತ ಜೋಡೋ ನಮ್ಮ ಭಾರತ ಒಂದು ಐಕ್ಯತೆಗೆ
ಯಾತ್ರಾ ಏನು ಮಾಡ್ತಾ ಇದ್ದಾರೆ ಅದು ನಾವೆಲ್ಲರೂ ಕೂಡ ಸಕ್ಸಸ್ ಮಾಡ್ತೀವಿ. ಸರ್, ಎಲ್ಲ ಒಂದು ಕಡೆ ಇದು ನಿಮಗೆ ಟಿಕೆಟ್ ಕೊಡಲ್ಲ, ಟಿಕೆಟ್ ಕೊಡೋದು ನಾನೊಬ್ಬನ ಕೈಲೇ ಇರ್ತಕ್ಕಂಥದ್ದು ಅನ್ನೋದು ಎಲ್ಲ ಒಂದು ಕಡೆ ನಿಮ್ಮ ನಾಯಕರುಗಳಿಗೆ, ನಿಮ್ಮ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ ವಿಧಾನಸಭೆ ಚುನಾವಣೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಎಲ್ಲವೂ ನನ್ನದೇ ಅನ್ನೋ ಮುಖ ಇದೊಂಥರ ಪರೋಕ್ಷವಾಗಿ ಥ್ರೆಟ್ಟಾ? ಟಿಕೆಟ್ ಯಾರು ಒಬ್ಬರು ತೀರ್ಮಾನ ಮಾಡಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಸಮಿತಿ ಇದೆ, ಸ್ಕ್ರೀನಿಂಗ್ ಕಮಿಟಿ ಇರ್ತದೆ, ಮತ್ತು ಎಲ್ಲ ಲೀಡರ್ಸ್ ಅಭಿಪ್ರಾಯ ತಗೊಳ್ತಾರೆ. ಸೊ ಯಾರು ಒಬ್ಬರು ಇದು ತೀರ್ಮಾನ ಮಾಡುವಂಥದ್ದೇನಲ್ಲ ಇದು. ಅದರಿಂದ ಆ ಥರದ ಒಂದು ಭಯ ಅಥವಾ ಭೀತಿ ಯಾರು ಪಡಬೇಕಾಗಿಲ್ಲ, ಪಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಮತ್ತು ಇದಕ್ಕೆ ಒಬ್ಬರು ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನವೇ ಅಲ್ಲ ಇದು, ಅಲ್ವಾ? ಆ ಜಿಲ್ಲಾ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು, ಸ್ಟೇಟ್ ಎಲೆಕ್ಷನ್ ಕಮಿಟಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಎಲ್ಲ ಇದೆ. ಸೊ ನನಗನ್ಸುತ್ತೆ ಅದು ಅದರಿಂದ ಅದು ಟಿಕೆಟಿನ ವಿಚಾರಕ್ಕೆ ಇದನ್ನು ಸಂಬಂಧನೇ ಇರೋದಿಲ್ಲ. ಕೊನೆಯದಾಗಿ ಸರ್, ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ, ಮತ್ತು ವೈಯಕ್ತಿಕವಾಗಿ ಈ ಹೇಳಿಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯ ಏನು? ಸರ್, ನಾನು ಹೇಳಿದ್ನಲ್ಲ, ಅವರ ಆ ಒಂದು ಭರದಿಂದ ಆ ಥರ ಹೇಳಿರ್ಬೋದು. ನಾನಿರಲಿಲ್ಲ ಅವತ್ತು ನಿನ್ನೆ ಸಭೆಯಲ್ಲಿ, ನಾನು ಪೇಪರ್ಗಳಲ್ಲಿ ನೋಡಿದೆ. ಭರದಿಂದ ಹೇಳಿರ್ಬೋದು ಹೊರತು ಬೇರೆ ಇನ್ನೇನು ಅವ್ರಿಗೇನು ತಪ್ಪು ಉದ್ದೇಶ ಏನಿಲ್ಲ. ಚೆನ್ನಾಗಾಗಬೇಕು ಕಾರ್ಯಕ್ರಮ, ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ಪೊಸಿಷನಲ್ಲಿ ಇರಬೇಕು ಅಂತ ಒಂದು ಅತಿ ಉತ್ಸಾಹ, ಮತ್ತು ಎಲ್ಲರೂ ಬಂದು ಶಕ್ತಿ ಮೀರಿ ಕೆಲಸ ಮಾಡಲಿ ಅಂತ ಸ್ವಲ್ಪ ಅವರು ಜೋರಾಗಿ ಮಾತಾಡಿರ್ಬೋದೇ ಹೊರತು ಅದರಿಂದ ನಾವು ದೊಡ್ಡ ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ಆದರೆ ಸ್ವಲ್ಪ ಎಲ್ರಿಗೂ ಕೂಡ ನಾವು ಈ ಒತ್ತಡದ ರೀತಿಯಲ್ಲಿ ಮಾಡಿ ಹೇಳಿಕೆ ನಿಮ್ಮ ಅನೇಕ ಶಾಸಕರುಗಳಿಗೆ, ಅನೇಕ ಹಿರಿಯ ನಾಯಕರುಗಳಿಗೆ ನೋವಾಗಿದೆ. ಸಿ, ನಾನು ಹೇಳಿದ್ನಲ್ಲ, ಇದು ಒಂದು ಸಣ್ಣ ವಿಚಾರ, ಇದೇನು ದೊಡ್ಡ ವಿಚಾರ ಏನಲ್ಲ. ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡೇ ಮಾಡ್ತಾರೆ, ನಾವು ಚೆನ್ನಾಗಿ ಮಾಡ್ತೀವಿ. ಅಧ್ಯಕ್ಷರಿಗೆ ಸ್ವಲ್ಪ ನಾವು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಅವರಿಗೆ ಯಶಸ್ಸು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದು ಆ ಉದ್ದೇಶದಿಂದ ಹೇಳಿರಬೇಕಷ್ಟೇ, ಇನ್ನೇನಿಲ್ಲ.